ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಂಧುಗಳೇ, ಮನುಷ್ಯ ಈ ಜಗತ್ತಿನ ಮೇಲೆ ಅನೇಕ ಕಷ್ಟ ನಷ್ಟಗಳನ್ನು ಪ್ರತಿದಿನ ಜೀವನದಲ್ಲಿ ಎದುರಿಸ್ತಾ ಹೋಗ್ತಾನೆ. ಅನೇಕ ವಿಚಾರಗಳನ್ನು ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೆ ಗೊಂದಲಕ್ಕೀಡಾಗ್ತಾನೆ. ಈ ಬದುಕೇ ಹಾಗೆ ಒಂದು ಗೊಂದಲದ ಗೂಡು. ಯಾರು ಈ ಬದುಕನ್ನು ವ್ಯವಸ್ಥಿತವಾಗಿ ಅರ್ಥಗರ್ಭಿತವಾಗಿ ಜಾಣ್ಮೆಯಿಂದ ತಾಳ್ಮೆಯಿಂದ ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೇನು ಅನಿಸೋಲ್ಲ. ಎಲ್ಲರೂ ಅದನ್ನು ಬಹಳ ಸುಲಭರಾಗಿ ಸ್ವೀಕಾರ ಮಾಡ್ತಾರೆ. ಆದರೆ ಕೆಲವು ಸಲ ಕೆಲವರಿಗೆ ಜ್ಞಾನದ ಕೊರತೆಯಿಂದ ತನಗೆ ಎದುರಾಗುವಂತಹ ಕಷ್ಟ ಸುಖಗಳಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಕಾಗೋದಿಲ್ಲ ಅವನ ಬುದ್ಧಿವಂತಿಕೆ ತಿಳುವಳಿಕೆ. ಅಂತಹ ಸಂದರ್ಭದಲ್ಲಿ ಅವನು ಖಿನ್ನತೆಗೊಳಗಾಗ್ತಾನೆ. ಏನಪ್ಪ ಮಾಡೋದು, ನನಗಿಂಥ ಕಷ್ಟ ಬಂದುಬಿಟ್ಟಿದೆ, ಈ ಸಮಸ್ಯೆನ ನಾನು ಹೇಗೆ ಬಗೆಹರಿಸೋದು. ಅದು ಸಣ್ಣ ಸಮಸ್ಯೆ ಆಗಿದ್ರೂ ಸಹ ಅವನಿಗೆ ಒಂದು ದೊಡ್ಡ ಸಮಸ್ಯೆ ಥರ ಕಾಣಿಸುತ್ತೆ. ಅದು ಕಾರಣ, ಅವನಿಗೆ ಒಂದು ವಿಶಾಲವಾದಂತಹ ನಾಲೆಡ್ಜ್ ಇಲ್ಲ. ಹೀಗಾಗಿ ನನಗೊಬ್ಬನಿಗೆ ಕಷ್ಟ ಬಂದುಬಿಟ್ಟಿದೆ, ಈ ಜಗತ್ತಲ್ಲಿ ಯಾರಿಗೂ ಕಷ್ಟನೇ ಬಂದಿಲ್ಲ, ಇದು ಸಮಸ್ಯೆ, ದೊಡ್ಡ ಸಮಸ್ಯೆ ಅನ್ನುವಂಥದ್ದು ಅವನ ಮನಸ್ಸಿಗೆ ಬಂದ್ಬಿಡುತ್ತೆ. ಆವಾಗ ನಮಗೆ ದಾರಿ ತೋರಿಸೋರು ಬೇಕಾಗ್ತಾರೆ. ಯಾರು ದೇವರ ಕಡೆ ಮುಖ ಮಾಡಿರ್ತಾರೆ, ದೇವರನ್ನು ನಂಬಿರ್ತಾರೆ, ಅಥವಾ ಒಂದು ಯಾವುದಾದ್ರೂ ಒಂದು ಸಿದ್ಧಾಂತವನ್ನು ಹಿಡ್ಕೊಂಡಿರ್ತಾರೆ, ಒಂದು ಧರ್ಮವನ್ನು ಹಿಡ್ಕೊಂಡಿರ್ತಾರೆ, ಅವ್ರಿಗೇನು ಅನಿಸೋಲ್ಲ. ಹೋಗ್ತಾ ಇರ್ತದೆ ಅವರ ಜೀವನದ ಬಂಡಿ, ನಡೀತಾ ಇರ್ತದೆ. ಉದಾಹರಣೆಗೆ ಒಂದು ಸಣ್ಣ ವಿಷಯ ಅಂತಲೇ ಇಟ್ಕೊಳ್ಳೋಣ. ಹಳ್ಳಿ ರೈತ, ಪ್ರತಿದಿನ ಅವನು ಉತ್ತಬೇಕು ಬಿತ್ತಬೇಕು, ಅವನಿಗೂ ಸಹ ದೇಹದಲ್ಲಿ ಅನೇಕ ಕಾಯಿಲೆಗಳು, ಕಷ್ಟಗಳು, ದುಃಖಗಳು ಎದುರಾಗ್ತವೆ. ಅವನಿಗೇನು ಮಾಡ್ತಾನೆ, ಅವನಿಗೆ ಎಷ್ಟು ಗೊತ್ತಿರ್ತದೆ, ಹುತ್ತೋದು ಬಿತ್ತೋದು ಆ ಊರು ಕೇರಿ ಅಷ್ಟೇ ಅವನಿಗೆ ಗೊತ್ತಿರುತ್ತೆ, ಹೊರಗಡೆ ಜಗತ್ತೇನು ಗೊತ್ತಿರೋದಿಲ್ಲ. ಅವನಿಗೆ ಒಂದು ಸಣ್ಣ ದೇಹದಲ್ಲಿ ಕಾಯಿಲೆ ಕಾಣಿಸ್ಕೊಂಡ್ರೂ ಸಹ ಅವನೇನು ಮಾಡ್ತಾನೆ, ಓ ನನಗೆ ಕಾಯಿಲೆ ಬಂದುಬಿಟ್ಟಿದೆ, ಇದು ಅತಿ ದೊಡ್ಡ ಕಾಯಿಲೆ, ಅಥವಾ ಒಂದು ಬೆಳೆ ನಷ್ಟ ಆಯಿತು, ಓ ನನಗೆ ಅತಿ ದೊಡ್ಡವಾದ ನಷ್ಟ. ಈ ರೀತಿ ಅವನು ಜಿಗುಪ್ಸೆಗೆ ಒಳಗಾಗ್ತಾನೆ. ಅದೇ ಅವನಿಗೆ ಜ್ಞಾನದ ಬಲ ಇದ್ದರೆ, ಯಾವುದಾದ್ರೂ ಒಂದು ಧರ್ಮವನ್ನು ಹಿಡ್ಕೊಂಡಿದ್ದರೆ, ಪ್ರತಿದಿನ ಅವನ ಜೀವನಕ್ಕೆ ಬೇಕಾಗುವಂತಹ ತಿಳುವಳಿಕೆ ಅವನ ತಲೆಗೆ ತುಂಬುತ್ತಾ ಇದ್ದರೆ ಅವನಿಗಿದೆಲ್ಲ ಏನು ಅನಿಸೋದಲ್ಲ. ಜೀವನದ ಬಂಡಿ ಯಥಾಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕಾಗಿನೇ ನಾವು ಒಂದು ಗುರುವನ್ನು ನಾವು ಭದ್ರವಾಗಿ ಇಟ್ಕೊಳ್ಬೇಕು. ಆ ಗುರು ತೋರಿಸಿದ ಮಾರ್ಗದಲ್ಲಿ ನಾವು ಭಗವಂತನನ್ನು ಕಾಣಬೇಕು. ಇಲ್ಲಿ ನಾವು ಗುರು ಅಂತಂದಾಗ ಯಾರೋ ಒಬ್ಬ ಸ್ವಾಮೀಜಿ ಹಿಡ್ಕೊಂಬಿಡಿ ಅಂತಲ್ಲ, ಸ್ವಾಮೀಜಿನ ಹಿಡ್ಕೊಂಬಿಡಿ ಅಂತಲ್ಲ, ಗುರುಸ್ಥಾನ ಬರೀ ಸ್ವಾಮೀಜಿಗಳಿಗೆ ಅಂತಲ್ಲ. ಯಾರಲ್ಲಿ ವಿದ್ವತ್ತಿದೆ, ಇನ್ನೊಬ್ಬರ ಕಷ್ಟಗಳನ್ನು ತೀರುವಳಿ ಮಾಡುವಂತಹ ಸಲಹೆಗಳನ್ನು ಕೊಡುವಂತಹ ಒಂದು ಶಕ್ತಿ ಇದೆ, ಅವರೆಲ್ಲರೂ ಸಹ ಗುರುಸ್ಥಾನದಲ್ಲಿ ನಿಲ್ತಾರೆ. ಇಲ್ಲಿ ನಮಗೆ ಯಾರೂ ಬೇಡಪ್ಪ, ನಾವು ಸರಿಯಾದೊಂದು ಗುರು ಹಿಡ್ಕೊಳ್ಬೇಕು ಅಂತಂತಂದರೆ ಬಸವಣ್ಣ, ನಮಗೆ ಸಿಕ್ಕುವಂಥದ್ದು ಬಸವಣ್ಣ. ಬಸವಣ್ಣನವರ ಆ ವಚನಾಮೃತ, ಆ ವಚನಾಮೃತವನ್ನು ಪ್ರತಿದಿನ ಸವಿತಾ ಇದ್ದರೆ
ಆ ಬಸವಣ್ಣನವರ ವಚನಾಮೃತದ ಶಕ್ತಿ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದ ಹಾಗೇನೆ ಕೆಲಸ ಮಾಡ್ತಾ ಇರ್ತದೆ. ಯಾವ ರೀತಿ ಬಸವಣ್ಣನವರ ವಚನಾಮೃತ ಅದು ನಮಗೆ ಆ ವಚನಾಮೃತ ಏನು ಮಾಡುತ್ತೆ, ಪಾತಕ ಕೋಟಿ ಪರಿಹಾರ ಅಂತ ಹೇಳ್ತಾರೆ. ಯಾರು ಬಸವಣ್ಣನವರ ವಚನಾಮೃತವನ್ನು ಸವಿತಾರೆ ಅವರಿಗೆ ಪಾತಕ ಕೋಟಿ ಪರಿಹಾರ ಅಂತ ಹೇಳ್ತಾರೆ. ಪಾತಕ ಕೋಟಿ ಪರಿಹಾರ ಅಂತ ಹೇಳ್ತಾರೆ ಬಸವಣ್ಣನವರ ಆ ವಚನಗಳಲ್ಲಿ, ಅವರು ಸ್ತುತಿಸಿದಂತಹ ವಚನಗಳಲ್ಲಿ ಅಂತಹ ಶಕ್ತಿ ಇದೆ, ಅಂತಹ ಶಕ್ತಿ ಇದೆ. ಸೊ ಹೀಗಾಗಿ ನಾವು ಒಬ್ಬರನ್ನು ನಾವು ಭದ್ರವಾಗಿ ನಾವು ಇಟ್ಕೊಳ್ಬೇಕಾಗುತ್ತೆ. ಗುರು ಬಸವಣ್ಣನವರು ಅಂತಹ ಒಂದು ಸ್ಥಾನದಲ್ಲಿ ನಿಲ್ಲುವಂತಹ ದೊಡ್ಡ ಮೇರು ಪರ್ವತ, ಅದು ವಚನ ಭಂಡಾರ ಜ್ಞಾನನಿಧಿ. ಅಷ್ಟು ದೊಡ್ಡ ವಚನ ಭಂಡಾರ ಇರತಕ್ಕಂಥ ಜ್ಞಾನನಿಧಿ ಆಗಿರ್ತಕ್ಕಂಥ ಬಸವಣ್ಣನವರನ್ನು ನಾವು ಇಟ್ಕೊಂಡಿದ್ದೆ. ಆದರೆ ಯಾವ ಗುರುಗಳ ಸಹವಾಸವೂ ನಮಗೆ ಬೇಕಾಗಿಲ್ಲ. ಯಾರ ಹತ್ರನೂ ಹೋಗಿ ಅವರಿಗೆ ಕಾಣಿಕೆಯನ್ನು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ಬರುವಂತಹ ಪ್ರಮೇಯ ನಮಗೆ ಇರುವುದಿಲ್ಲ. ಒಂದು ವಚನದಲ್ಲಿ ಹೇಮಗಲ್ಲ ಹಂಪ, ಹೇಮಗಲ್ಲ ಹಂಪ ಅಂತಕ್ಕಂಥ ಒಬ್ಬರು ವಚನಕಾರರು, ಒಬ್ಬರು ವಚನಕಾರರು ಅವರ ವಚನದಲ್ಲಿ ಹೇಳ್ತಾರೆ, ನಾವು ಜೀವನದಲ್ಲಿ ಮೇಲೆ ಬರಬೇಕಾದ್ರೆ ಒಂದು ಗುರುವನ್ನು ಹಿಡ್ಕೊಳ್ಳೇಬೇಕು, ಜೊತೆಗೆ ನಮಗೊಂದು ಗುರಿ ಸಹ ಇರಬೇಕು. ಆ ಗುರು ಸಹಾಯದಿಂದ ನಾವು ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಎಂಬುದಾಗಿ ಅವರು ಯಾರನ್ನು ಹಿಡ್ಕೊಂಡಿದ್ದಾರೆ, ಈ ಹೇಮಗಲ್ಲ ಹಂಪ ಅವರು. ಹೇಮಗಲ್ಲ ಹಂಪ ಅಂತಕ್ಕಂಥ 12ನೇ ಶತಮಾನದಲ್ಲಿ ಬರುವಂತಹ ಈ ಶರಣರು ಯಾರನ್ನು ಹಿಡ್ಕೊಂಡಿದ್ದಾರಪ್ಪ ಅಂತಂತಂದರೆ ಬಸವಣ್ಣವ್ರನ್ನ ಹಿಡ್ಕೊಂಡಿದ್ದಾರೆ, ಬೇರೆ ಯಾರನ್ನು ಹಿಡ್ಕೊಂಡಿಲ್ಲ, ಅವರು ಬಸವಣ್ಣನವ್ರನ್ನ ಹಿಡ್ಕೊಂಡಿದ್ದಾರೆ. ಬಸವಣ್ಣನವರನ್ನು ಹೆಂಗೆ ನಂಬಿದ್ದಾರೆ ಅಂತಾರೆ, ಅವರ ವಚನಗಳವೇ ಅವರಿಗೆ ಅಮೃತ ಆಗಿದೆ, ಅವರ ವಚನಗಳೇ ಅವರಿಗೆ ದಾರಿದೀಪಗಳಾಗಿದ್ದಾವೆ, ಅವರ ವಚನಗಳೇ ಅವನಲ್ಲಿ ಒಂದು ಚೈತನ್ಯವಾಗಿದೆ. ಹೀಗಾಗಿ ಬಸವಣ್ಣನವರ ವಚನಗಳು ಪಾತಕ ಕೋಟಿ ಪರಿಹಾರ, ಅವರ ಅಮೃತವನ್ನು ಸವಿದರೆ, ಬಸವಣ್ಣನವರ ವಚನಾಮೃತವನ್ನು ಸವಿದರೆ ನಮಗೆ 7 ಜನ್ಮದ ಕರ್ಮಗಳು ಪಾಪಗಳು ಎಲ್ಲವೂ ಕೂಡ ನಾಶವಾಗ್ತವೆ ಎನ್ನುವಂತಹ ಮಾತನ್ನು ಅವರು ಅವರ ಒಂದು ವಚನದಲ್ಲಿ ಹೇಳ್ತಾರೆ. ಹೇಮಗಲ್ಲ ಹಂಪ 12ನೇ ಶತಮಾನದ ಶರಣರು ಬಸವಣ್ಣನವರ ಬಗ್ಗೆ ಒಂದು ವಚನವನ್ನು ಬರೀತಾರೆ. ಏನು ಬರೀತಾರೆ ಅಂದರೆ, ಬಸವಣ್ಣ ಶ್ರುತಿಸಿದ ವಾಕ್ಯದಿಂದ ಗುರುವೆಂಬ ಮಹಿಮೆಯ ಖಂಡನೆಯ. ಬಸವಣ್ಣ ಶ್ರುತಿಸಿದ ವಾಕ್ಯದಿಂದ ಗುರುವೆಂಬ ಮಹಿಮೆಯ ಖಂಡನೆಯ. ಬಸವಣ್ಣ ಶ್ರುತಿಸಿದ ವಾಕ್ಯದಿಂದ ಲಿಂಗ ಸಾವಧಾನವ ಗೊತ್ತಿನ ಪರಿಣಾಮದ ಸುಖವ ಸುಗ್ಗಿಯ ಖಂಡನೆಯ್ಯ. ನೋಡಿ, ಈ ವಾಕ್ಯ ಏನು ಹೇಳ್ತದೆ ಅಂತಂದರೆ, ಬಸವಣ್ಣನವರು ಏನನ್ನು ಶ್ರುತಿಸಿದರು, ಅವರು ಯಾವ ವಚನವನ್ನು ಬರೆದರು, ಅದನ್ನು ನಾನು ಶ್ರುತಿಸಿದ ಕಾರಣ ಬಸವಣ್ಣನವರು ಬರೀತಾರೆ ವಚನಗಳನ್ನು, ಅದರ ಶ್ರುತಿ ಮಾಡ್ತಾರೆ. ಆ ಶ್ರುತಿಯನ್ನು ನಾವು ಮಾಡಿದರೆ ಬಸವಣ್ಣನವರ ಆ ಶಕ್ತಿ, ಆ ವಾಕ್ಯದಲ್ಲಿರ್ತಕ್ಕಂಥ ಶಕ್ತಿ, ಆ ಜ್ಞಾನದಲ್ಲಿರ್ತಕ್ಕಂಥ ಶಕ್ತಿ ನಮಗೆ ಮೈಗೂಡುತ್ತೆ, ನಮಗೆ ಮೈಗೂಡುತ್ತೆ ಅಂತ ನಮ್ಮ ಹೇಮಗಲ್ಲ ಹಂಪ ಶರಣರು ಹೇಳ್ತಾ ಇದ್ದಾರೆ. ಅವರು ಒಂದು ನಿಮ್ನಾತಿ ವರ್ಗದ ಸಮುದಾಯದಿಂದ ಬಂದಂತಹ ಶರಣರು, ಅವರು ಅನುಭವಿಸಿ ಅದರ ಪರಿಣಾಮವನ್ನು ಹೇಳ್ತಾ ಇದ್ದಾರೆ. ನೋಡಿ, ಆ ವಾಕ್ಯದಿಂದ, ಆ ಗುರುವಾಕ್ಯದಿಂದ, ಆ ವಚನದಿಂದ
ನಾನು ಅದನ್ನು ಅನುಭವಿಸಿದಿಂದ ಸುಖದ ಸುಗ್ಗಿಯ ಕಂಡನಯ್ಯ ಅಂತಾರೆ. ಸುಖದ ಸುಗ್ಗಿಯ ಕಂಡನಯ್ಯ. ನಾವು ಯಾವಾವದ ಸುಗ್ಗಿಗಳನ್ನು ಮಾಡ್ತೀವಿ, ಅದೇ ಸುಖದ ಸುಗ್ಗಿಯ ಕಂಡನಯ್ಯ. ಎಷ್ಟು ಅನುಭವಿಸಿರ್ಬೋದು ಅವರ ಆ ವಚನದ ಶಕ್ತಿಯನ್ನು, ಅವರು ಎಷ್ಟು ಅನುಭವಿಸಿರ್ಬೋದು ಅಂತಕ್ಕಂಥದ್ದು. ಬಸವಣ್ಣ ಸೂಚಿಸಿದ ವಾಕ್ಯದಿಂದ ಪಾದೋದಕ ಪ್ರಸಾದವ ನಿತ್ಯ ನಾ ಸೇವಿಸಿ ಭವ ಬೋಧೆಯಿಂದ ನಾನು ವಿಮುಕ್ತನಾದನಯ್ಯ ಅಂತ ಹೇಳ್ತಾರೆ. ಬಸವಣ್ಣ ಸ್ತುತಿಸಿದ ವಾಕ್ಯದಿಂದ ಪಾದೋದಕ ಪ್ರಸಾದವ ನಿತ್ಯ ನಾ ಸೇವಿಸಿ ಭವದ ಬಂಧನದಿಂದ ನಾನು ದೂರನಾದನಯ್ಯ. ಇಲ್ಲಿ ಪಾದೋದಕ ಪ್ರಸಾದ ಅಂತಕ್ಕಂಥದ್ದು ನಮ್ಮಲ್ಲಿ ಹೆಚ್ಚು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಪಾದೋದಕ ಅಂತಂದರೆ ಈ ಸ್ವಾಮೀಜಿಗಳ ಕಾಲನ್ನು ತೊಳೆಯೋ ನೀರು ಅಂದ್ಕೊಂಡಿದ್ದಾರೆ. ಇನ್ನು ಮತ್ತೆ ಕೆಲವರು ಲಿಂಗದ ಮೇಲೆ ಹಾಕುವಂತಹ ನೀರು ಅದನ್ನು ಪಾದೋದಕ ಅಂತ ಅಂದ್ಕೊಂಡಿದ್ದಾರೆ. ಮತ್ತು ಈ ಪ್ರಸಾದ ಅಂದರೆ ನಾವು ಪ್ರತಿದಿನ ಸೇವಿಸುವಂತಹ ಆಹಾರವನ್ನು ಪ್ರಸಾದ ಅಂತ ತಿಳ್ಕೊಂಡಿದ್ದಾರೆ. ಶರಣರ ಪ್ರಕಾರವಾಗಿ ಇವೆರಡೂ ತಪ್ಪೆ, ಇವೆರಡೂ ತಪ್ಪೆ. ಪಾದೋದಕ ಅಂದರೆ ಯಾರೋ ಗುರುಗಳ ಅಥವಾ ಸ್ವಾಮೀಜಿಗಳ ಪಾದವನ್ನು ತೊಳೆದಂಥ ನೀರು ಅಲ್ಲ. ಅಥವಾ ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಇಷ್ಟಲಿಂಗದ ಮೇಲೆ ನಾವು ನೀರು ಹಾಕಿ ಆ ನೀರನ್ನು ಸೇವನೆ ಮಾಡ್ತೀವಲ್ಲ, ಅದೂ ಅಲ್ಲ. ಹಾಗಿದ್ರೆ ಯಾವುದು? ಹಾಗಿದ್ರೆ ಯಾವುದಪ್ಪ ಅಂತಂದರೆ ನಮ್ಮ ಪಶ್ಚಿಮ ಚಕ್ರದಲ್ಲಿ ಅಂದರೆ ನಮ್ಮ ಒಂಬತ್ತನೇ ಚಕ್ರ. ಈ ಒಂಬತ್ತನೇ ಚಕ್ರ ಹಿಂದೆಗಡೆ ಈ ಪಶ್ಚಿಮ ಚಕ್ರ, ಈ ಪಶ್ಚಿಮ ಚಕ್ರದಲ್ಲಿ ಭಾವಲಿಂಗ ಅಂತ ಹೇಳಿಬಿಟ್ಟು ಕರೀತಾರೆ. ಆ ಭಾವಲಿಂಗದಲ್ಲಿ ಒಂದು ಚೈತನ್ಯ ಇದೆ, ಆದರೂ ಆಕಾರ ಲಿಂಗದ ರೂಪದಲ್ಲಿದೆ. ಅದು ಮೂರನೇ ಕಣ್ಣು, ಅದು ಅರಿವಿನ ಕಣ್ಣು ಅಂತ ಹೇಳ್ತಾರೆ. ಅದನ್ನು ಜೀವಾತ್ಮ ಅಂತಲೂ ಸಹ ಕರೀತಾರೆ, ಜೀವಾತ್ಮ ಇರುವಂಥ ಜಾಗ ಅಂತಲೂ ಸಹ ಕರೀತಾರೆ. ಇಲ್ಲಿ ಶಿವಯೋಗ ಮಾಡುವಾಗ, ತ್ರಾಟಕ ಯೋಗ ಮಾಡುವಾಗ ಲಿಂಗದಿಂದ ಬೆಳಕಿನ ಕಿರಣಗಳು ಕಣ್ಣಿನ ಮುಖಾಂತರ, ಕಣ್ಣಿನ ಮುಖಾಂತರ ಆಜ್ಞಾಚಕ್ರವನ್ನು ತಲುಪಿ ಆಜ್ಞಾಚಕ್ರದ ಹಿಂದೆ ಇರತಕ್ಕಂಥ ಆ ಪಶ್ಚಿಮ ಚಕ್ರಕ್ಕೆ ಹೋಗಿ ತಲುಪುತ್ತವೆ. ಅಲ್ಲಿ ನಮ್ಮ ಮನಸ್ಸು ನಿರಾಳ ಆಗುತ್ತೆ, ನಮ್ಮ ಕಣ್ಣುಗಳು ದೃಷ್ಟಿ ಲಿಂಗದಲ್ಲಿ ನೇರನೆ ನೆಟ್ಟಿರುತ್ತದೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ದ್ರವ ಸ್ರವಿಸ್ತದೆ, ಪಶ್ಚಿಮ ಚಕ್ರದಲ್ಲಿ ಒಂದು ದ್ರವ ಸ್ರವಿಸ್ತದೆ. ಆ ದ್ರವವನ್ನು ನಮ್ಮ ಶರಣರು ಪಾದೋದಕ ಅಂತ ಕರೀತಾರೆ. ಆ ದ್ರವವನ್ನು ಸ್ರವಿಸಿಕೊಳ್ಳುವುದೇ ಈ ತ್ರಾಟಕ ಯೋಗ ಅಥವಾ ಶಿವಯೋಗದ ಮುಖ್ಯ ಉದ್ದೇಶ. ಇದನ್ನು ನಾವು ನೀವೆಲ್ಲರೂ ಸಹ ಸರಿಯಾಗಿ ತಿಳ್ಕೊಳ್ಬೇಕು. ಈ ಶರಣರು ಕೊಟ್ಟಿರತಕ್ಕಂಥ ಶಿವಯೋಗ ಏನಿದೆ, ಈ ತ್ರಾಟಕ ಯೋಗ, ಇದು ಒಂದು ವೈಜ್ಞಾನಿಕವಾದಂತಹ ಯೋಗ. ಇದರೊಳಗೆ ವಿಜ್ಞಾನ ಇದೆ, ಇದರೊಳಗೆ ಫಿಸಿಕ್ಸ್ ಇದೆ, ಇದು ಕೆಮಿಸ್ಟ್ರಿ ಇದೆ, ಇದು ಜೀವಶಾಸ್ತ್ರ. ಈ ಜೀವಶಾಸ್ತ್ರವನ್ನು ಒಳಗೊಂಡಿರತಕ್ಕಂಥದ್ದೇ ಈ ಶಿವಯೋಗ. ತಲೆಯಲ್ಲಿ ಸ್ರವಿಸಿಕೊಳ್ಳುವಂತಹ ಆ ದ್ರವ ಏನಿದೆ ಅದಕ್ಕೆ ಅಮೃತ ಅಂತ ಕರೀತಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಮೆಲೋಟೋನಿನ್ ಅಂತ ಕರೀತಾರೆ. ಆ ಪಶ್ಚಿಮ ಚಕ್ರವನ್ನು ಇಂಗ್ಲೀಷ್ನಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಕರೀತಾರೆ, ಪೀನಿಯಲ್ ಗ್ಲ್ಯಾಂಡ್. ಅದು ಆ ಪೀನಿಯಲ್ ಗ್ಲ್ಯಾಂಡ್ ಏನಿದೆ ಅದು ಬೆಳಕಿನ ಜೊತೆಗೆ ಸಂಪರ್ಕವಾದಾಗ ಅದು ಆಕ್ಟಿವೇಷನ್ ಆಗುತ್ತೆ ಅಂಥೇಳಿ ನಮ್ಮ ಸೈನ್ಸು ಕೂಡ ಹೇಳುತ್ತೆ. ಅದಕ್ಕೆ ನಮ್ಮ ಶರಣರು ಶಿವಯೋಗದಲ್ಲಿ ಬೆಳಕನ್ನು ನೋಡ್ತಾರೆ. ಅದು ಕತ್ತಲೆ ಇರುವಾಗ, ಹೆಚ್ಚು ಕತ್ತಲೆ ಇರುವಾಗ ಬೆಳಕನ್ನು, ಆ ಲಿಂಗದಲ್ಲಿ ಕಾಣುವಂತಹ ಬೆಳಕನ್ನು ನಾವು ನಿರೀಕ್ಷೆ ಮಾಡ್ತಾ ಇರಬೇಕು. ಅಲ್ಲಿ ಒಂದು ವಚನ ಬರ್ತದೆ, ಆಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಲೆ ಬಿಂದು ನಿಲ್ಲುವುದು,
ಬಿಂದು ನೀಲೆ ಕಾಲಕ್ರಮವು ಹೇಳ ಹೆಸರಿಲ್ಲದೆ ಮಾಯೆ ಹೋಗುವುದು ಅಂತ ಹೇಳ್ತಾರೆ. ಅಂದರೆ ಈ ಕಣ್ಣಿನ ದೃಷ್ಟಿಯ ಆ ನೋಟ ಲಿಂಗ ಮತ್ತು ಒಳಗಡೆ ಇರತಕ್ಕಂಥ ಆ ಪಶ್ಚಿಮ ಚಕ್ರಕ್ಕೆ ಒಂದು ರೇಖೆ ಮುಖಾಂತರ ಒಂದು ರೇಖೆ ಉಂಟಾದಾಗ ಅಲ್ಲಿ ಅಮೃತ ಸ್ರವಿಸ್ತದೆ ಅಂತಕ್ಕಂಥದ್ದು. ಇದನ್ನು ಪಾದೋದಕ. ಹಾಗಾದರೆ ಪ್ರಸಾದ ಅಂದರೆ ಏನು? ಪ್ರಸಾದ ಅಂತಂದರೆ ನಾವು ಊಟ ಮಾಡುವ ಈ ಆರ್ಡಿನರಿ ಫುಡ್ ಅಲ್ಲ. ಒಂದು ಕಡೆ ಚನ್ನಬಸವಣ್ಣರವರು ಹೇಳ್ತಾರೆ, ಪ್ರಸಾದ ಪ್ರಸಾದ ಎಂಬರು ಹಿಂದೆ ನೋಡಿದರೆ ಮಲಮೂತ್ರವಾಗಿತ್ತು, ಮುಂದೆ ನೋಡಿದರೆ ಪ್ರಸಾದವಾಗಿತ್ತು. ಇಂತಪ್ಪ ಪ್ರಸಾದವ ನಮ್ಮ ಶರಣರು ಒಪ್ಪರು ಅಂತ ಹೇಳ್ತಾರೆ. ಅಂದರೆ ನಾವು ಸೇವನೆ ಮಾಡುವಂತಹ ಇದ ಪ್ರಸಾದ ಅಂತ ಅವ್ರು ಕರೆದಿಲ್ಲ. ಹಾಗಿದ್ರೆ ಈ ಪ್ರಸಾದ ಯಾವುದು? ಸಾಮಾನ್ಯವಾಗಿ ನಾವು ಮಾತಾಡುವಾಗ ಹೇಳ್ಕೊಳ್ತೀವಿ, ಏನ್ರಿ ಪೂಜೆ ಪ್ರಸಾದ ಆಯ್ತಾ ಅಂತೀವಿ. ಅಂದರೆ ಪೂಜೆ ಮಾಡುವಾಗಲೇ ಸಿಗುವಂಥದ್ದು ಅಂತ ಪೂಜೆ ಪ್ರಸಾದ ಆಯ್ತಾ ಅಂತೀವಿ. ಪೂಜೆ ಆಯ್ತಾ ಅಂತ ಒಂದ್ಸಲ ಹೇಳೋದಿಲ್ಲ, ಪ್ರಸಾದ ಆಯ್ತಾ ಅಂತ ಕೇಳೋದಿಲ್ಲ, ಎರಡನ್ನೂ ಒಟ್ಟಿಗೆ ಕೇಳ್ತಾರೆ, ಪೂಜೆ ಪ್ರಸಾದ ಆಯ್ತಾ ಅಂತಾರೆ. ಅಂದರೆ ಏನು? ಪೂಜೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೇ ಸಿಗುವಂಥದ್ದು ಅಂತ ಅರ್ಥ. ಅದು ಲಿಂಗವನ್ನು ಅಂಗೈಯಲ್ಲಿ ಇಟ್ಟುಕೊಂಡಿದ್ದಾಗ ಅದು ಒಂದು ಕಾರ್ಬನ್ ಉಂಡೆಯಾಗಿ ನಮಗೆ ಕೆಲಸ ಮಾಡ್ತದೆ. ಅದು ಕೂಡ ಸೈನ್ಸು, ಅದು ಕೂಡ ಫಿಸಿಕ್ಸು. ಆ ಲಿಂಗದಲ್ಲಿ ಅನೇಕ ದ್ರವ್ಯಗಳು, ಗಿಡಮೂಲಿಕೆ ದ್ರವ್ಯಗಳನ್ನು ಅದಕ್ಕೆ ಹಾಕಿರ್ತಾರೆ. ಅದು ಒಂದು ಕಾರ್ಬನ್ ಉಂಡೆ ರೀತಿಯಲ್ಲಿ ಕೈನಲ್ಲಿ ಕೂತಿರುವಾಗ ಅದರಲ್ಲಿ ದೈವಕಾಂತ ಶಕ್ತಿಯ ಕಣಗಳು ಅದರಲ್ಲಿ ಅಡಗಿರುತ್ತೆ. ಅದನ್ನು ಹಿಡಿದಿಕ್ಕಳಿ ಈ ವಾತಾವರಣದಲ್ಲಿ ಇರತಕ್ಕಂಥ ವಿಶ್ವ ಚೈತನ್ಯ ಶಕ್ತಿಯನ್ನು ಹಿಡಿದಿಕ್ಕೊಳ್ಳುವಂತಹ ಶಕ್ತಿ ಆ ಲಿಂಗಕ್ಕಿರುತ್ತೆ. ಇಲ್ಲಿ ಕೆಳಗಡೆ ಬಿಸಿ ತಾಕಿದಾಗ ಲಿಂಗದಲ್ಲಿದ್ದಂತಹ ಆ ಶಕ್ತಿಯ ಕಣಗಳು ನಮ್ಮ ಶರೀರಕ್ಕೆ ಹೋಗಲಿಕ್ಕೆ ಶುರುವಾಗುತ್ತೆ. ಎಷ್ಟೊತ್ತು ನಾವು ಲಿಂಗ ಪೂಜೆಯಲ್ಲಿ ಕುಳಿತಿರ್ತೀವೋ, ಎಷ್ಟೊತ್ತು ಲಿಂಗವನ್ನು ನಮ್ಮ ಅಂಗೈಯಲ್ಲಿ ಇಟ್ಕೊಂಡಿರ್ತೀವೋ, ಅಷ್ಟು ಹೊತ್ತು ಈ ವಿಶ್ವಕಾಂತ ಚೈತನ್ಯ ಶಕ್ತಿ ಲಿಂಗದ ಮುಖಾಂತರ ನಮ್ಮ ಶರೀರಕ್ಕೆ ಸೇರುತ್ತೆ. ಇದನ್ನು ನಮ್ಮ ಶರಣರು ಪ್ರಸಾದ ಅಂತ ಕರೀತಾರೆ. ಪ್ರಸಾದ ಅಂಗೈಯಲ್ಲಿ ಸಿಗುತ್ತೆ, ಪಾದೋದಕ ನಮ್ಮ ಮೆದುಳಲ್ಲಿ ಸಿಗುತ್ತೆ. ಈ ಅಮೃತವನ್ನು ನಾವು ಸ್ರವಿಸಿಕೊಳ್ಳೋದಕ್ಕೆ ಸಾಧ್ಯವಾಗದವ್ರು ನಾವೇನು ಮಾಡ್ತೀವಿ? ಒಂದು ಕಲ್ಲು ಲಿಂಗದ ಮೇಲೆ ಪಂಚಾಮೃತಗಳನ್ನು ಅದರ ಮೇಲೆ ಹಾಕ್ಬಿಡ್ತೀವಿ. ಹಾಲು, ಜೇನುತುಪ್ಪ, ಸಕ್ಕರೆ, ಒಂದಷ್ಟು ಬಾಳೆಹಣ್ಣು ಇವೇನೋ ಒಂದಷ್ಟು ಹಾಕ್ಬಿಟ್ಟು ಲಿಂಗದ ಮೇಲೆ, ಹಾಂ ಇದು ಪಂಚಾಮೃತ ಅಭಿಷೇಕ ಮಾಡಿದ್ದೀವ್ರಿ, ತಗೊಳ್ಳಿ ಪಂಚಾಮೃತ ಅಭಿಷೇಕ. ಪಂಚಾಮೃತ ಅಭಿಷೇಕ ಇದು ಒಳಗಡೆ ಹಾಕಬೇಕು, ನಮಗೆ ಒಳಗಡೆ ಇದೆ ಆ ಅಮೃತ ನಾವು ಸ್ರವಿಸ್ಕೊಳ್ಬೇಕು, ಅದನ್ನು ನಾವು ಊಟ ಮಾಡಬೇಕು. ಅದು ಶಿವಯೋಗ, ಅದು ಶಿವಪೂಜೆ. ಇಲ್ಲಿ ನಮ್ಮ ಹೇಮಗಲ್ಲ ಹಂಪ ಶರಣರು ಇದನ್ನು ಅನುಭವಿಸಿ ಹೇಳ್ತಾ ಇದ್ದಾರೆ. ಇಲ್ಲಿ ಅನುಭವಿಸಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಈ ಬಸವಣ್ಣನವರ ಈ ಅವರು ಶ್ರುತಿಸಿದ ಈ ವಾಕ್ಯಗಳನ್ನು ನಾನು ಪ್ರತಿದಿನ ಶ್ರುತಿಸಿ ಅವರ ಭಕ್ತಿಯಲ್ಲಿ ಮಿಂದು ಎದ್ದು ಅದನ್ನು ನಾನು ನಂಬಿಕೊಂಡು ಬಸವಣ್ಣನವರ ವಾಕ್ಯಗಳನ್ನೇ ನಂಬಿಕೊಂಡು ನಾನು ಮೇಲೆ ಬಂದಿದ್ದೀನಿ. ಅದರಲ್ಲಿ ನಾನು ಸುಖವನ್ನು ಬಿತ್ತಿ ಬೆಳೆದಿದ್ದೇನೆ, ಅನುಭವಿಸಿದ್ದೇನೆ. ಹೆಂಗಪ್ಪ? ನಾನು ಮೊದಲು ಬವಿ ಇದ್ದೆ, ಈಗ ಭಗವಂತನಿಗೆ ಬಸವಣ್ಣನಿಗೆ ಪ್ರಿಯವಾಗಿದ್ದೀನಿ. ಅದೇನು ಅಂತಂತಂದರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ. ಅದೇನು ಕಾರಣವೆಂದರೆ, ಅಂದರೆ ಬಸವಣ್ಣ ಶ್ರುತಿಸಿದ ವಾಕ್ಯದಿಂದ ಭಕ್ತಿ ಉನ್ನತವೆಂದು ನಂಬಿದ ಕಾರಣ ನಾನು ಯಾಕೆ ನಂಬಿದೆ ಅಂತಂದರೆ, ನಾನು ಯಾಕೆ ಒಳ್ಳೆಯವನಾದೆ ಅಂತಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅದೇನು ಕಾರಣವೆಂದರೆ, ಸಿರಿಗಂಧ ಗೊತ್ತಿಲ್ಲದ ಜಾಲಿಗೆ ಪರಿಮಳ ಬಾರದಿರುವುದೇ ಶ್ರೀಗಂಧ ಅಂತಂದರೆ ಅದರ ಪರಿಮಳ ಗೊತ್ತಿರೋದಿಲ್ಲ ಜಾಲಿ ಮರಕ್ಕೆ.
ಜಾಲಿ ಮರಕ್ಕೆ ಗೊತ್ತಿರೋದಿಲ್ಲ ಶ್ರೀಗಂಧ. ಜಾಲಿ ಮರಕ್ಕೆ ಶ್ರೀಗಂಧದ ಪರಿಮಳ, ಶ್ರೀಗಂಧದ ವ್ಯಕ್ತಿತ್ವ, ಅದರ ಬೆಲೆ ಗೊತ್ತಿಲ್ಲ ಅಂದ ಕಾರಣಕ್ಕೆ ಅದರ ಸವಿಯನ್ನು ಅದು ಸವಿಯೋದಿಲ್ವಾ, ಅದರ ವಾಸನೆ ಅದಕ್ಕೆ ತಟ್ಟೋದಿಲ್ವಾ, ಆ ಜಾಲಿ ಮರಕ್ಕೆ, ಆ ಮುಳ್ಳುಗಳಿರ್ತಕ್ಕಂಥ ಜಾಲಿ ಮರಕ್ಕೆ ತಟ್ಟೇ ತಟ್ಟುತ್ತೆ. ಹಾಗೆ ನಾನು ಮೊದಲು ನಾನು ಭವಿ ಆಗಿದ್ದೆ ಅಂದರೆ ನನ್ನಲ್ಲಿ ಭಕ್ತಿ ಇರಲಿಲ್ಲ, ನನ್ನಲ್ಲಿ ಭಕ್ತಿ ಇರಲಿಲ್ಲ. ಈ ಬಸವಣ್ಣನವರ ಸಹವಾಸದಿಂದ, ಈ ಬಸವಣ್ಣನವರ ವಚನಗಳ ಸಿರಿಗಂಧದಿಂದ, ಆ ಸಿರಿಗಂಧವನ್ನು ನಾನು ಊಟ ಮಾಡಿದ್ರಿಂದ ನನಗೆ ಆ ಜಾಲಿ ಮರಕ್ಕೆ ಹೇಗೆ ತಟ್ಟುತ್ತೋ ಆ ಪರಿಮಳ ಹಾಗೆ ನನಗೆ ತಟ್ಟಿ ನಾನೊಬ್ಬ ಭಕ್ತನಾದೆ, ನಾನೊಬ್ಬ ಭಕ್ತನಾದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಮರುಗ ಮತ್ತು ಪರಿಮಳವನ್ನು ಬೀರುವಂತಹ ಗರಗ. ಈ ಮರುಗ ಮತ್ತು ಗರಗ, ಈ ಮರುಗ ಅಂತಕ್ಕಂಥದ್ದು ಅತ್ಯಂತ ಪರಿಮಳವಿರತಕ್ಕಂಥ ಒಂದು ಪತ್ರೆ ಮತ್ತು ಹೂವು, ಅದು ಹೂವು ಮರುಗ ಅಂತಕ್ಕಂಥದ್ದು. ಈ ಗರಗ ಅಂತಕ್ಕಂಥದ್ದು ಕೂಡ ಒಂದು ಪರಿಮಳ, ಅಷ್ಟು ಪರಿಮಳ ಇರುವುದಿಲ್ಲ, ಅದು ಗರಗದ ಹುಲ್ಲು ಅಂತಲೂ ಸಹ ನಾವು ಕರಿತೀವಿ. ಈ ಮರುಗದ ಈ ಪರಿಮಳ ಈ ಗರಗಕ್ಕೆ ಗೊತ್ತಾಗದೇ ಇರ್ತದ? ಖಂಡಿತ ಗೊತ್ತಾಗುತ್ತೆ. ಈ ಗರಗ ಈ ಮರುಗದ ಸವಾಸ ಮಾಡಿದಾಗ ಆ ಪರಿಮಳನ ಸೋಂಕಿನಿಂದ ಅದರಲ್ಲೂ ಸಹ ಪರಿವರ್ತನೆ ಸಿಗುತ್ತೆ, ಪರಿಮಳ ಸಿಗುತ್ತೆ ಎಂಬುದಾಗಿ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ನಾನು ಬಸವಣ್ಣನವರನ್ನು ಸೋಂಕಿದ ಕಾರಣ ನಾನು ಭಕ್ತನಾದೆ. ಬಸವಣ್ಣನವರ ಸೆರಗ ಸೋಂಕಿದ ಮನುಜರೆಲ್ಲ, ಬಸವಣ್ಣನವರ ಸೆರಗ ಸೋಂಕಿದ ಮನುಜರೆಲ್ಲ ಶಿವಗಣಗಳೇಯ್ಯ, ಶಿವಗಣಗಳಾಗದೇ ಇರ್ತಾರೇನಯ್ಯ, ಇದು ಕಾರಣ. ಅದಕ್ಕೋಸ್ಕರ ಬಸವಣ್ಣನವರ ಪಂಚಾಮೃತವ ದಣಿದು ಉಂಡು ತೇಗಿದರೆ ಪಾತಕ ಕೋಟಿ ಪರಿಹಾರವಾಗುವುದಯ್ಯ. ಎಷ್ಟು ಸರಳವಾಗಿ ಅನುಭವಿಸಿ ಹೇಳ್ತಾ ಇದ್ದಾರೆ, ಬಸವಣ್ಣನವರ ವಚನಾಮೃತವನ್ನು ದಣಿದು ಉಂಡು ತೇಗಿದರೆ ಪಾತಕ ಕೋಟಿ ಪರಿಹಾರ ಆಗದೇ ಇರ್ತದೇನಪ್ಪ. ಅದಕ್ಕೆ ನಾನೇ ಒಬ್ಬ ಸಾಕ್ಷಿ, ನಾನೇ ಒಬ್ಬ ಸಾಕ್ಷಿ. ಯಾವ ರೀತಿ ಗಂಧದ ಪರಿಮಳವನ್ನು ಕಂಡು ಆ ಬೇಲಿ ಆ ಮುಳ್ಳುಗಳಿರ್ತಕ್ಕಂಥ ಜಾಲಿ ಮರ ಹೇಗೆ ಅನುಭವಿಸುತ್ತೋ, ಮರುಗವನ್ನು ಮರುಗದ ಆ ಸುವಾಸನೆಯನ್ನು ಕಂಡು ಈ ಗರಗದ ಹೂವು ಹೇಗೆ ಪರಿವರ್ತನೆ ಬಯಸ್ತದೆ ಅಥವಾ ಪರಿವರ್ತನೆ ಆಗುತ್ತೆ, ಹಾಗೆ ಬಸವಣ್ಣನವರನ್ನು ನಾನು ಕಂಡು ಬಸವಣ್ಣನವರನ್ನು ನಾನು ಶ್ರುತಿಸಿ ಅವರ ಪಾದೋದಕ ಪ್ರಸಾದವನ್ನು ಸವಿದು ನಾನು ಪರಿವರ್ತನೆ ಆಗಿದ್ದೇನೆ. ನಾನು ಪರಿವರ್ತನೆ ಆಗಿ ನಿಮಗೆ ನಾನು ಉದಾಹರಣೆಯಾಗಿರಿ ನಿಂತಿದ್ದೀನಿ ಅಂಥೇಳಿ ನಮ್ಮ ಹೇಮಗಲ್ಲ ಅಂಪು ಅವರು ತನ್ನ ಸ್ವತಃ ಅನುಭವವನ್ನು ಹೇಳ್ಕೊಳ್ತಾ ಇದ್ದಾರೆ. ಪರಮಗುರು ಪಡುವಿಡಿ ಸಿದ್ಧಮಲ್ಲಿಕಾರ್ಜುನ ಪ್ರಭುವೇ, ಅವರ ಇದೊಂದು ಅವರ ವಚನಾಂಕಿತ. ಪರಮಗುರು ಪಡುವಿಡಿ ಸಿದ್ಧಮಲ್ಲಿನಾಥ ಪ್ರಭುವೇ ಅಂತಕ್ಕಂಥದ್ದು ಅವರ ಒಂದು ವಚನಾಂಕಿತ. ಈ ವಚನಾಂಕಿತದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ವಚನವನ್ನು ಬರೆದಿದ್ದಾರೆ ನಮ್ಮ 12ನೇ ಶತಮಾನದ ಹೇಮಗಲ್ಲ ಹಂಪ ಅವರು. ಇಂತಹ ಎಷ್ಟೋ ಶರಣರು, ನಿಮ್ನಾತಿ ವರ್ಗದ ಶರಣರು ಬಸವಣ್ಣನವರ ಸಹವಾಸದಿಂದ, ಬಸವಣ್ಣನವರ ಸೆರಗಿನ ಬದಿಯಲ್ಲಿ ಬೆಳೆದು ಅವರು ಮುಕ್ತಿಯನ್ನು ಪಡೆದಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ರೀತಿ ನಾವು ನಮಗೆ ಯಾರೂ ದಾರಿ ತೋರಿಸೋರಿಲ್ಲಪ್ಪ, ನಮ್ಮ ಬದುಕು ತುಂಬ ದುಸ್ತರವಾಗಿದೆ, ಬದುಕನ್ನು ನಡೆಸೋಕ್ಕೆ ತುಂಬ ಕಷ್ಟ ಆಗ್ತಾ ಐತೆ, ನಮಗೊಬ್ಬ ಮಾರ್ಗದರ್ಶಕರು ಬೇಕು ಅನ್ನುವಂತಹ ಸಂದರ್ಭದಲ್ಲಿ ನಾವು ಬಸವಣ್ಣನವರ ವಚನಗಳನ್ನು ಹಿಡ್ಕೊಂಡು ಬಸವಣ್ಣನವರ ಮಾರ್ಗವನ್ನು ಹಿಡ್ಕೊಂಡ್ರೆ ಅವರು ಕೈ ಹಿಡಿದು ನಮ್ಮನ್ನು ನಡೆಸ್ಕೊಂಡು ಹೋಗೋದ್ರಲ್ಲಿ ಯಾವ ಸಂಶಯವಿಲ್ಲವ ಅಂತ ಮಾತನ್ನು ತಮಗೆ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಓಂ ಶ್ರೀ
ಬಸವಲಿಂಗಾಯ ನಮಃ.